ಅರ್ಥ ಆಗೋದಿಲ್ಲ. ಈಗಿನ ಕಾಲದ ಹುಡುಗರು ಹುಡುಗಿಯರ ಹಿಂದೆ ಬೀಳೋದೆ ಅವ್ರು ಹಾಕೊಂಡ್ರೋ ಡ್ರೆಸ್ ನೋಡಿ, ಎಲ್ಲ ನಂತರ ಅನ್ಕೊಂಡ್ಬಿಟ್ಟಿಯನ. ಅಲ್ಲ ರೀ, ನಿಮ್ಗೇನ್ ಪ್ರತಿನಿತ್ಯ ಯಾವ ಹುಡುಗ ಯಾವ ಹುಡುಗಿಯಿಂದ ಬೀಳ್ತಾನೆ ಅಂತ ನೋಡೋದೇ ಕೆಲ್ಸನ? ಮತ್ತಿನ್ನೇನೆ, ವಯಸ್ಸಿಗೆ ಬಂದಿರೋ ಹೆಣ್ಮಗಳನ್ನ ಹೆತ್ತಿಲ್ವಾ? ಹಾ ನೋಡು, ಅವಳು ಫ್ರೆಂಡ್ಸ್ ಫೋನ್ ನಂಬರ್ಸ್ ಎಲ್ಲ ಕೊಡು, ನಾನು ಈಗಲೇ ಫೋನ್ ಮಾಡ್ಬಿಡ್ತೀನಿ. ರೀ ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ಫೋನ್ ಮಾಡಿದಿಶೆ ಅವಳಿಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಅಂತ ದೊಡ್ಡ ಗಲಾಟೆ ಮಾಡ್ಬಿಡ್ತಾಳಷ್ಟೇ. ಹೌದೌದು, ಕರೆಕ್ಟ್ ಕರೆಕ್ಟು. ನೋಡಲ್ಲಿ ಬಾರಮ್ಮ, ಬಾ ಬಾ. ಏನಪ್ಪ ಫುಲ್ ಟೆನ್ಷನ್? ನಾನು ಬರೋದು ಲೇಟ್ ಆಯ್ತು ಅಂತ? ಇಲ್ಲಪ್ಪ, ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ? ನಮ್ಮ ಅಪ್ಪ ಏನ್ ಬೇರೆಯವ್ರ ಥರನ? ಇವ್ರು ಬುದ್ಧಿವಂತರು, ನನ್ ಬಗ್ಗೆ ಟೆನ್ಷನೇ ಮಾಡ್ಕೊಳ್ಳಲ್ಲ. ಇವ್ರಿಗೇನ್ ತಲೆ ಕೆಟ್ಟಿದ್ಯಾ ಮಗಳ್ ಲೇಟ್ ಆಗಿ ಬಂದ ಟೆನ್ಷನ್ ಆಗೋಕೆ? ಅಲ್ವಾ ಡ್ಯಾಡಿ? ಕರೆಕ್ಟ್ ಕರೆಕ್ಟ್. ಹೌದು, ಹೇಗಿತ್ತು ಕಾಲೇಜು? ಅದೇನ್ ಕೇಳ್ತೀರಾ, ಅದೇನ್ ಫ್ರೆಂಡ್ಸ್ ಅಂತೀರಾ? ಒಂದೊಂದ್ ಫ್ರೆಂಡು ಒಂದೊಂದ್ ತರ. ಒಬ್ರೊಬ್ರು ಹತ್ರನು ಏನೇನ್ ಇನ್ಫಾರ್ಮೇಶನ್ ಇತ್ತು ಗೊತ್ತಾ? ಕೆಲವರು ಕ್ಲಬ್ ಜಾಯ್ನ್ ಆಗಿದ್ದಾರೆ. ಅಲ್ಲಿಗೆ ಓದೋದು ಒಂದು ಬಿಟ್ಟು ಬೇರೆ ಎಲ್ಲ ಕಡೆ ಕಾನ್ಸಂಟ್ರೇಷನ್ ಇದೆ ಅಂತ ಆಯ್ತು. ಅಪ್ಪ ಅರ್ಥವಾಯ್ತು ಅರ್ಥವಾಯ್ತು. ನೀನೇನೋ ಜಾಣೆ, ಆದ್ರೆ ಈ ಪ್ರಪಂಚ ಮೊದಲು ನಂಗಿಲ್ಲಮ್ಮ. ಅಪ್ಪ ನಿಮ್ಗೊಂದು ಹೊಸ ವಿಷಯ ಹೇಳ್ತೀನಿ. ಏನಮ್ಮ ಅದು? ನಮ್ ಕಾಲೇಜಲ್ಲಿ ಪ್ರಮೀಳಾ ಅಂತ ಒಬ್ಳಿದ್ಲು, ಅವಳ ತಂದೆನು ಪ್ರತಿದಿನ ನಿಮ್ ತರಾನೇ ಕೇಳ್ತಾ ಇದ್ರು. ಕೇಳಿ ಕೇಳಿ ಸಾಕಾಗಿ ಅವಳ ಮನೆಗ್ ಬಂದು 2 ತಿಂಗಳಾಯ್ತು. ನಾನೇನೋ ನಿಮ್ ಮಾತು ಕೇಳ್ತೀನಿ ಅಂದ್ರೆ ಎಲ್ರು ಕೇಳ್ಬೇಕಲ್ಲಪ್ಪ, ಜನೆಟ್ ಕತೆ ಗೊತ್ತಲ್ಲ. ಬೇಡಮ್ಮ, ಹೀಗೆ ಒಂದೊಂದಾಗಿ ಹೇಳ್ತಾ ಹೋದ್ರೆ ನಿಮ್ಗೆ ಶಾಕ್ ಆಗತ್ತೆ. ನಿಮ್ಗೆ ನನ್ ಮೇಲೆ ನಂಬಿಕೆ ಅಲ್ವಾ? ಏನಮ್ಮ ಹೀಗೆ ಕೇಳ್ತೀಯಾ? ಮತ್ತೆ ಟೀ ಕುಡ್ದು ರಿಲ್ಯಾಕ್ಸ್ ಆಗಿ, ಜಸ್ಟ್ ರಿಲ್ಯಾಕ್ಸ್ ಪಾಪ. ಅಯ್ಯೋ, ಏನೇ ಇದು ಎಸ್ ಎಲ್ ಸಿ ಹೀಗೆ ಮಾತಾಡ್ತಾಳೆ, ಮುಂದೇನ್ ಗತಿ? ರೀ, ವಯಸ್ಸಿಗೆ ಬಂದ ಮಗಳ ಮುಂದೆ ಎಷ್ಟು ಮಾತಾಡ್ಬೇಕೋ ಅಷ್ಟೇ ಮಾತಾಡ್ಬೇಕು. ಅವಳಿಗೂ ನಮ್ ಮೇಲೆ ಕಾಳಜಿ ಗೌರವ ಇದ್ದೇ ಇರುತ್ತೆ. ರೀ, ನೀವ್ ಇದೇ ರೀತಿ ಪ್ರಶ್ನೆ ಮಾಡ್ತಾ ಚೆಕ್ ಮಾಡಕ್ ಹೋಗ್ಬೇಡಿ, ಅರ್ಥ ಆಯ್ತಾ? ಆಮೇಲೆ ನಿಮಗೆ ಪ್ರಾಬ್ಲಮ್. ಹೌದೌದು, ನಾನು ಹೀಗೆ ಪ್ರಶ್ನೆ ಮಾಡ್ತಾ ಇದ್ರೆ ಇವಳು ಒಂದಿನ ಹೊರಟು ಬಿಡ್ತಾಳೆ. ನಾನೆಲ್ಲೋ ಕಳ್ಳ ಬಂದ ಅಂತ ಅನ್ಕೊಂಡೆ. ನಮ್ಮನೆಗೆ ಯಾವಾಗ ವಾಚ್ಮನ್ ಬಂದ ಅಂತ ನಾನು ಅನ್ಕೊಂಡೆ. ಏನಿಲ್ಲ, ಅದೇನ್ ಜನ್ಮನ ನಿಂದು? ಇಡೀ ಊರಿಗೆಲ್ಲ ನಡುರಾತ್ರಿಲಿ ಬರೋ ಮಗ ಅಂದ್ರೆ ನೀನೊಬ್ನೇ ಇರ್ಬೇಕು. ಇಡೀ ಊರಲ್ಲಿ ಮಗನ್ನ ಕಳ್ಳಂತರ ನೋಡೋರು ನೀವೊಬ್ಬರೇ ಇರ್ಬೇಕು. ಏನಂದೆ? ಈಗ ನೀವು ಸುಮ್ನೆ ಹೋಗಿ ಮಲಗದೆ ಇದ್ರೆ ನಾನೇ ಜೋರಾಗಿ ಹಾಡು ಹೇಳ್ಬೇಕಾಗತ್ತಷ್ಟೇ. ಆಮೇಲೆ ಇಲ್ಲಮ್ಮ, ಕೆನ್ನೆಗೆ ಎರಡು ಏಟ್ ಬೇಕಾದ್ರೂ ಹೊಡೆದು ಬಿಡಮ್ಮ, ಹಾಡು ಮಾತ್ರ ಹಾಡ್ಬೇಡ. ಅಮ್ಮ ಬಾರೋ.